ಮಾನಿಗಳಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರತಿಭಾ. ಇವತ್ತು ನಾನು ನಿಮಗೆ ಆಯಿಲ್ ಫ್ರೀ, ಎಣ್ಣೆ ಇಲ್ಲದೇ ಇರೋದು ವೆಯ್ಟ್ ಲಾಸ್ ಸ್ಯಾಲಡ್ ರೆಸಿಪಿನ ತೊಗೊಂಡಿದ್ದೀನಿ. ನನ್ನ ಚಾನಲ್ಗೆ ನೀವು ಇಷ್ಟು ಸಬ್ಸ್ಕ್ರೈಬ್ ಮಾಡ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಂತೂ ಮರೀಲೇಬೇಡಿ. ಆವಾಗ ನಾನು ಹಾಕುವಂಥ ರೆಸಿಪಿಗಳದ್ದು ನೋಟಿಫಿಕೇಷನ್ ಎಲ್ಲ ನಿಮಗೆ ಮೊದಲು ಬರ್ತದೆ, ಮತ್ತು ನೀವೇ ಮೊದಲು ರೆಸಿಪಿಯನ್ನು ನೋಡ್ಬೋದು. ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ. ಈಗ ನೋಡಿ ಏನೇನು ಬೇಕಂತ ನೋಡೋಣ. ಈ ಸ್ಯಾಲಡ್ಗೆ ಸೌತೆಕಾಯಿ, ಅಮೆರಿಕನ್ ಕಾರ್ನು, ಸ್ವೀಟ್ ಕಾರ್ನು, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ದೊಣ್ಣೆ ಮೆಣಸಿನ್ಕಾಯಿ, ಹಾಗೆ ಟೊಮೆಟೊ ಮತ್ತು ನೀರುಳ್ಳಿ. ಈಗ ಹೇಗೆ ಮಾಡೋದು ಅಂತ ನೋಡೋಣವಾ. ಈಗ ಅದಕ್ಕೆ ಹಾಗೆ ಎರಡು ಲೋ ಶುಗರ್ ಪೊಟೇಟೊ, ಹಾಗೆ ಅದಕ್ಕೆ ಬೇಕಾಗಿರುವಂಥದ್ದು ಲಿಂಬೆಹಣ್ಣು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹಾಗೆ ಕ್ಯೂಮಿನ್ ಪೌಡ್ರ್ ಅಂದರೆ ಜೀರಿಗೆ ಪೌಡ್ರು, ಉಪ್ಪು, ಬ್ಲ್ಯಾಕ್ ಪೆಪ್ಪರ್ ಪೌಡ್ರು ಮತ್ತು ಚಾಟ್ ಮಸಾಲ ಅಂದರೆ ಕರಿ ಮೆಣಸಿನ ಪೌಡ್ರು. ಈಗ ಬೇಯಿಸಿರುವಂಥ ಆಲೂಗಡ್ಡೆನ ಸಿಪ್ಪೆ ತೆಕ್ಕೊಳ್ಳಿ. ಎರಡು ಆಲೂಗಡ್ಡೆ, ಇದನ್ನು ನಾನು ಆಲೂಗಡ್ಡೆ ಮಾತ್ರ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಎನರ್ಜಿ ಕೊಡುತ್ತೆ, ಪೊಟ್ಯಾಷಿಯಮ್ ಇದೆ, ಬೋನ್ ಫ್ರೆಂಡ್ಲಿ, ತುಂಬಾ ಒಳ್ಳೆಯದು. ಲಿಮಿಟಲ್ಲಿ ತಿಂದರೆ ಆ್ಯಕ್ಚುಲಿ ಆಲೂಗಡ್ಡೆ ನಮ್ಮ ಗಂಟು ನೋವು ಅನ್ನೋದು ಲೈಫಲ್ಲಿ ಬರೋದಿಲ್ಲ. ಈಗ ನೋಡಿ ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿಡಿ. ಈಗ ಅದಕ್ಕೆ ನಾವು ಮೊದಲು ನೋಡಿಟ್ಕೊಂಡಿದ್ವಲ್ಲ ಮಸಾಲೆ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಇಲ್ಲದಿದ್ದರೆ ಒಂಥರ ಸಪ್ಪೆ ಆಗಿಬಿಡತ್ತಲ್ವಾ, ಅದಕ್ಕೆ ಇದನ್ನು ಮೊದಲು ಮಾಡ್ಕೋಬೇಕು. ಹಾಗೆ ಹುರಿದಿರುವಂಥ ಜೀರಿಗೆ ಪುಡಿ, ಹಾಗೆ ಕರಿಮೆಣಸಿನ ಪುಡಿ ಒಂದು ಚುಟ್ಕಿ, ಮತ್ತು ಚಾಟ್ ಮಸಾಲ ಒಂದೆರಡು ಚುಟ್ಕಿ, ಹಾಗೆ ಅಲ್ಲಿ ಒಂದು ಅರ್ಧ ಹಸಿಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡಿ ಹಾಕಿದ್ದೀನಿ, ಮತ್ತು ಲಿಂಬೆಹಣ್ಣಿನ ಜ್ಯೂಸ್, ಅರ್ಧ ಲಿಂಬೆಹಣ್ಣಿನ ಜ್ಯೂಸ್ ಹಿಂಡ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಇದನ್ನು ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಇದನ್ನು ನಾನು ಆಮೇಲೆ ಸ್ಯಾಲಡ್ ಸೆಟ್ ಮಾಡ್ಕೋಬೇಕಾದ್ರೆ ಯೂಸ್ ಮಾಡ್ಕೋತೀನಿ. ಈಗ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಈಗ ನೋಡಿ ಕಟ್ ಮಾಡಿರುವಂಥ ಸೌತೆಕಾಯಿ, ಕ್ಯಾಪ್ಸಿಕಮ್ಮು, ಟೊಮೆಟೊ, ನೀರುಳ್ಳಿ, ಮತ್ತು ಇದನ್ನು ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಕ್ಯಾರೆಟ್ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ. ಈಗ ನೋಡಿ ಮಯೋನೀಸ್ ಸಾಸ್ ಮಾಡೋಣ. ಇದಕ್ಕೆ ಗೋಡಂಬಿ ಬೇಕು, ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು, ಮೂರಿಂದ ನಾಲ್ಕು ನೀವು ಐದು ಹಾಕ್ಬೋದು ಬೆಳ್ಳುಳ್ಳಿ, ನಾನು ದೊಡ್ಡ ದೊಡ್ಡದು ಮೂರು ಹಾಕಿದ್ದೀನಿ. ಹಾಗೆ ಒಂದು ಇಡೀ ಲಿಂಬೆಹಣ್ಣಿನ ಜ್ಯೂಸ್ ಬೇಕಾಗುತ್ತೆ. ಈಗ ನೆನೆಸಿರುವಂಥ ಗೋಡಂಬಿನ ಹಾಕ್ಕೊಳ್ಳಿ ಬ್ಲೆಂಡರ್ ಬೌಲ್ಗೆ. ಹಾಗೆ ಮೂರಿಂದ ನಾಲ್ಕು ನೀವು ಐದು ಹಾಕ್ಬೋದು ಬೆಳ್ಳುಳ್ಳಿನ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದಕ್ಕೆ ಲಿಂಬೆಹಣ್ಣು ಕೂಡ ಹಾಕಬೇಕು. ನಾನು ಒಂದು ಇಡೀ ಲಿಂಬೆಹಣ್ಣು ಹಾಕಿದ್ದೀನಿ. ನೀವು ಇದಕ್ಕೆ ಈ ಸಾಸ್ ಮಾಡಬೇಕಾದ್ರೆ ಆ್ಯಪಲ್ ಸೈಡರ್ ವಿನೆಗರ್ ವಿತ್ ಮದರ್ ಅಂತ ಸಿಗುತ್ತೆ, ಅದನ್ನು ಹಾಕ್ಬೋದು. ನಮಗೆ ಅದು ಅಲರ್ಜಿ, ಹಾಗಾಗಿ ನಾನು ಹಾಕಲಿಲ್ಲ. ಇದಕ್ಕೆ ನಾನು ಇಡೀ ಲಿಂಬೆಹಣ್ಣನ್ನ ಹಾಕ್ಬಿಟ್ಟಿದ್ದೀನಿ. ಅದು ನೀವು ಬೇಕಾದರೆ ಅದನ್ನು ಹಾಕೋಬೋದು, ಹಾಕದಲ್ಲೇ ಇದ್ದರೆ ಕೂಡ ನಡೀತದೆ, ಚೆನ್ನಾಗಾಗತ್ತೆ, ತುಂಬ ಚೆನ್ನಾಗಾಗತ್ತೆ ಸಾಸು. ಈಗ ಫೈನಾಗಿ ಗ್ರೈಂಡ್ ಮಾಡಿಕೊಂಡು ಸಾಸ್ ರೆಡಿ ಮಾಡ್ಕೊಳ್ಳಿ. ಮತ್ತು ಇವಾಗ ಆಯಿತು ಸಾಸು, ಅದನ್ನು ಒಂದು ಬೌಲ್ಗೆ ಎತ್ತಿಟ್ಕೊಳ್ಳಿ. ಇದನ್ನು ಒಂದು ಸೈಡ್ಗೆ ಎತ್ತಿಟ್ಕೊಳ್ಳಿ, ಆಮೇಲೆ ಯೂಸ್ ಮಾಡ್ತೀನಿ ನಾನು ಇದನ್ನು. ಈಗ ಈ ಅಮೇರಿಕನ್ ಕಾರ್ನ್ ಇದೆಯಲ್ಲ, ಇದು ಸಿಪ್ಪೆ ತೆಕ್ಕೊಳ್ಳಿ. ಫ್ರೆಶ್ ಆಗಿರೋದು ನಾನು ಹಾಕ್ತಾಯಿದ್ದೀನಿ, ಫ್ರೋಝನ್ ಹಾಕಿಲ್ಲ, ಬೇಡ ಅಂತಂದ್ಬಿಟ್ಟು. ನನ್ನ ಚಾನಲ್ಗೆ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಎಲ್ಲ ಸಿಪ್ಪೆ ತೆಕ್ಕೊಳ್ಳಿ. ಮತ್ತು ನೋಡಿ ಇದ್ರದ್ದು ನಾನು ಅರ್ಧ ಮಾತ್ರ ಈ ಸ್ಯಾಲಡಲ್ಲಿ ಉಪಯೋಗಿಸ್ತಾ ಇದ್ದೇನೆ. ಈಗ ನಾನು ಮಾಡಿರೋ ಕ್ವಾಂಟಿಟಿ ಸ್ಯಾಲಡ್ ಇದೆಯಲ್ಲ, ಇಬ್ಬರಿಗೆ ಸಾಕು, ಬೇರೆ ಏನು ಬೇಕಂತಿಲ್ಲ. ಇದರಿಂದನೇ ಮಧ್ಯಾಹ್ನದ ಲಂಚು ಅಥವಾ ರಾತ್ರಿ ಡಿನ್ನರ್ ಆಗುತ್ತೆ. ಈಗ ಇದನ್ನು ಬೇಯಿಸ್ಕೊಳ್ಳೋಣ ವೆಜಿಟೇಬಲ್ಸ್ನ. ನೋಡಿ ಒಂದು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಎರಡು ಮೂರು ಗ್ಲಾಸ್ ನೀರು ಕುದೀತಾ ಇದೆ. ಅದಕ್ಕೆ ಇವಾಗ ಎರಡು ವೆಜಿಟೇಬಲ್ಸ್ನ ಹಾಕ್ಕೊಳ್ಳಿ. ಕಾರ್ನು ಅರ್ಧ ಯೂಸ್ ಮಾಡಿದ್ದೀನಿ, ಹಾಗೆ ಎರಡು ಆಲೂಗಡ್ಡೆ. ಈಗ ನೋಡಿ ಬೆಂದಿರೋ ತೋರಿಸ್ತೀನಿ, ಚೆನ್ನಾಗಿ ಬೆಂದು ಬಂದುಬಿಟ್ಟಿದೆ ನೋಡಿ. ಎರಡು ಆಲೂಗಡ್ಡೆ ಹಾಕಿದ್ದೀನಿ, ಒಂದು ಬೌಲಲ್ಲಿದೆ, ಒಂದು ತೆಗ್ದಿನಿ ನೋಡಿ, ಎರಡಿದೆ ನೋಡಿ ಅಲ್ಲಿ. ಮತ್ತು ಈ ಅಮೇರಿಕನ್ ಕಾರ್ನ್ ಕೂಡ ಚೆನ್ನಾಗಿ ಬೆಂದಿದೆ. ಈಗ ಅಮೇರಿಕನ್ ಈ ಕಾರ್ನ್ ಇದೆಯಲ್ಲ, ಇದನ್ನ ನಾವು ಸುಲ್ಕೋಬೇಕಾಗತ್ತೆ. ಆರಿದ್ದ ಹೊರತು ಇದು ಸುಲಿಲಿಗೆ ಬರೋದಿಲ್ಲ. ಇದು ಆರಿರೋದ್ರಿಂದ ಒಂದು ಪ್ಲೇಟಲ್ಲಿ ಹಾಕಿ ಕರೆಕ್ಟಾಗಿ ಎಲ್ಲ ಪೂರ್ತಿ ಸುಲ್ಕೊಳ್ಳಿ. ಎಕ್ಸಾಕ್ಟ್ಲಿ ಎರಡರಿಂದ ಮೂರು ನಿಮಿಷದೊಳಗೆ ಸುಲಿದಾಗುತ್ತೆ. ಇದು ಕೂಡ ನಮ್ಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಕಾನ್ಸ್ಟಿಪೇಷನ್ ಆಗದೆ ಇರೋ ಹಾಗೆ ನೋಡುತ್ತೆ, ತುಂಬಾ ಒಳ್ಳೆಯದು ಇದು ಹೆಲ್ತಿಗೆ. ಆವಾಗವಾಗ ಒಂದು ಸದಾ ನೀವು ಇದರಲ್ಲಿ ಉಪಯೋಗಿಸ್ಕೋಬೋದು ನಿಮ್ಮ ಮೆನುವಿನಲ್ಲಿ.
ಈಗ ನೋಡಿ ಇದಕ್ಕೆ ದಾಳಿಂಬೆ ತೋರಿಸ್ತಾ ಇದ್ದೀನಿ, ಸುಮ್ಮನೆ ಗಾರ್ನಿಷ್ ಮಾಡೋಕ್ಕೆ. ನಾನು ಸೆಟ್ ಮಾಡಿಟ್ಟಿದ್ದೀನಿ ಸ್ಯಾಲಡು ಒಂದು ಬೌಲ್ನಲ್ಲಿ, ಅದಕ್ಕೆ ಎಲ್ಲ ನಾವು ಇಷ್ಟೊ ತನಕ ಮಾಡಿರೋದು ಆಲೂಗಡ್ಡೆದು ಮಿಕ್ಸು ಎಲ್ಲ ಹಾಕಿದ್ದೀನಿ. ಅದರ್ ದೆನ್ ದಟ್ ನಾನು ಬೇಯಿಸಿರುವಂಥ ಕಿಡ್ನಿ ಬೀನ್ಸು ಅಂದರೆ ರಾಜ್ಮಾ ಮತ್ತು ಕಾಬೂಲ್ ಕಡಲೆ ಹಾಕಿದ್ದೀನಿ. ಈಗ ನಾವು ಸಾಸ್ ಮಾಡಿಟ್ಟಿದ್ದೀವಲ್ಲ ನೋಡಿ ತೋರಿಸ್ತಾ ಇದ್ದೀನಿ, ಅದನ್ನು ಒಂದು ಜಿಪ್ಲಾ ಕವರಲ್ಲಿ ಹಾಕಿಬಿಟ್ಟು ಅದರಿಂದ ಗಾರ್ನಿಷ್ ಮಾಡ್ಕೊಳ್ಳಿ. ಸೂಪರಾಗುತ್ತೆ ಫ್ರೆಂಡ್ಸ್ ಇದು. ಒಂದು ಸತಿ ಮಾಡಿ ನೀವು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದನ್ನು ತಿಂದರೆ ಮಧ್ಯಾಹ್ನದ್ದು ಲಂಚ್ ಬೇಕಂತ ಇಲ್ಲ, ಅಥವಾ ನೀವು ರಾತ್ರಿಗೆ ತಿನ್ನೋದಾಗಿದ್ದರೆ ರಾತ್ರಿ ಡಿನ್ನರ್ ಬೇಕಂತಿಲ್ಲ. ಆಹಾ, ತುಂಬ ಚೆನ್ನಾಗಾಗುತ್ತೆ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಸತಿ ನೀವು ಮಾಡಿ ನನಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಎಲ್ಲರಿಗೆ ನಮಸ್ಕಾರ.